ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕೇಂದ್ರ ಬಜೆಟ್ಗೂ ಮುನ್ನ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಾಲದ ಸುಳಿಯಲ್ಲಿರುವ ರಾಜ್ಯಕ್ಕೆ ಆರ್ಥಿಕ ನೆರವನ್ನು ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಆದರೂ ಅವರು ತಮ್ಮ ದೀರ್ಘಾವಧಿಯ ಬೇಡಿಕೆಯಾಗಿರುವಂಥ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಬಗ್ಗೆ ಮಾತಾಡಿಲ್ಲ, ಒತ್ತಾಯಿಸಲೂ ಇಲ್ಲ. ಸದ್ಯ ಆಂಧ್ರಪ್ರದೇಶ ವಿಭಜನೆಯಾದ ಬಳಿಕ ಎರಡನೇ ಬಾರಿಗೆ ಚಂದ್ರಬಾಬು ನಾಯ್ಡು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ವಿಭಜನೆಗೊಂಡ ಆಂಧ್ರಕ್ಕೆ ಮೊದಲ ಮುಖ್ಯಮಂತ್ರಿಯಾಗಿದ್ದ ನಾಯ್ಡು ಅಮರಾವತಿಯನ್ನು ರಾಜ್ಯದ ರಾಜಧಾನಿಯನ್ನಾಗಿ ಮಾಡೋಕ್ಕೆ ಮುಂದಾಗಿದ್ರು. ಅದಕ್ಕಾಗಿ ಹಲವಾರು ಕಾಮಗಾರಿಗಳನ್ನು ಸಹ ಆರಂಭಿಸಿದರು. ಆದರೆ ನಂತರ ಬಂದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಮೂರು ರಾಜಧಾನಿಗಳ ಯೋಜನೆಯೊಂದಿಗೆ ಅಮರಾವತಿ ರಾಜಧಾನಿ ಯೋಜನೆಯನ್ನು ಸ್ಥಗಿತಗೊಳಿಸಿತು. ಇದೀಗ ಅಮರಾವತಿಯನ್ನು ರಾಜಧಾನಿ ಮಾಡೋ ಯೋಜನೆಯಲ್ಲಿ ಪುನರುಜ್ಜೀವನಗೊಳಿಸೋದು ನಾಯ್ಡು ಅವರ ಮುಂದಿರುವಂಥ ಪ್ರಮುಖ ಸವಾಲಾಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಆರ್ಥಿಕತೆಯನ್ನು ಪುನಃ ಸ್ಥಾಪಿಸೋದು ಮತ್ತು ಚುನಾವಣಾ ಸಮಯದಲ್ಲಿ ತೆಲುಗು ದೇಶಂ ಪಕ್ಷವ ನೀಡಿದಂಥ ಚುನಾವಣಾ ಭರವಸೆಗಳನ್ನು ಈಡೇರಿಸೋ ಸವಾಲು ಕೂಡ ಇವರ ಮುಂದಿದೆ. ಅಮರಾವತಿ ರಾಜಧಾನಿ ನಗರ ಯೋಜನೆಯ ಆರಂಭಿಕ ಅಂದಾಜು ವೆಚ್ಚ, ತಂತ್ರಜ್ಞಾನ ಮತ್ತು ಸಿಂಗಾಪುರ ಸರ್ಕಾರದಿಂದ ಹಣದ ನೆರವು 50,000 ಕೋಟಿ ಆಗಿತ್ತು. ಆದರೆ ಈಗ ಅದು ದುಪ್ಪಟ್ಟಾಗಬಹುದು. 2019ರಲ್ಲಿ ನಾಯ್ಡು ಸರ್ಕಾರ ಘೋಷಿಸಿದ್ದ CRDA ಆಂಧ್ರಪ್ರದೇಶ ರಾಜಧಾನಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮೊದಲ ಹಂತದ ಕಾಮಗಾರಿಯ ಒಟ್ಟು ವೆಚ್ಚ 51,687 ಕೋಟಿ ರೂಪಾಯಿಗಳಂತ ಅಂದಾಜಿಸಿತ್ತು. ಅದರಲ್ಲಿ 39,875 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಅಂತ ಬಹಿರಂಗಪಡಿಸಿದೆ. ಈಗ ಮೊದಲ ಹಂತದಲ್ಲಿ ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸೋಕೆ 15,000 ರಿಂದ 18,000 ಕೋಟಿ ರೂಪಾಯಿ ಬೇಕಾಗಬಹುದು. ಅಲ್ಲದೆ ಎರಡನೇ ಹಂತವೂ ಸಹ ಪ್ರಾರಂಭವಾಗೋಕೆ ಇನ್ನೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು. ಇನ್ನು ಮಾಧ್ಯಮ ವರದಿಗಳ ಪ್ರಕಾರ ನಾಯ್ಡು ಅವರು ರಾಜಧಾನಿ ಯೋಜನೆ ಅಭಿವೃದ್ಧಿಗೆ ಮೊದಲ ಹಂತಕ್ಕಾಗಿ ಕೇಂದ್ರದಿಂದ 15,000 ಕೋಟಿ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಬಹುಪಯೋಗಿ ಪೋಲವರಂ ನೀರಾವರಿ ಯೋಜನೆಯನ್ನ ಪೂರ್ಣಗೊಳಿಸೋದು ನಾಯ್ಡು ಅವರ ಮುಂದಿನ ಮತ್ತೊಂದು ಪ್ರಮುಖ ಸವಾಲಾಗಿದೆ. ಆಂಧ್ರದ ಕರಾವಳಿ ಭಾಗದ 7 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಗೋದಾವರಿ ನದಿಗೆ ಅಡ್ಡಲಾಗಿ ಪೋಲವರಂ ಅಣೆಕಟ್ಟನ್ನು ನಿರ್ಮಿಸಲಾಗ್ತಾ ಇದೆ. ಜೊತೆಗೆ 960 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯೂ ಸಹ ಯೋಜನೆಯ ಒಂದು ಭಾಗ ಆಗಿದೆ. ಯೋಜನೆ ರೂಪಿಸಿದ ಸಮಯದಲ್ಲಿ ಕೇಂದ್ರ ಸರ್ಕಾರ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಸ್ಥಾನಮಾನವನ್ನು ನೀಡಿತ್ತು. 2017ರಿಂದ 2018ರ ಬೆಲೆಗಳನ್ನು ಆಧರಿಸಿ ಹಿಂದಿನ ಯೋಜನಾ ವೆಚ್ಚವನ್ನು 55,548 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿತ್ತು. ಈ ಯೋಜನೆಗಾಗಿ ಕೇಂದ್ರದ ಬಾಕಿ ಹಣವನ್ನು ಶೀಘ್ರ ಬಿಡುಗಡೆ ಮಾಡುವಂತೆ ನಾಯ್ಡು ಈಗ ಕೇಳಿದ್ದಾರೆ. ಪೋಲವರಂ ಯೋಜನೆಯ ಮೊದಲ ಹಂತವನ್ನು ಪೂರ್ಣಗೊಳಿಸೋಕೆ 12,100 ಕೋಟಿ ರೂಪಾಯಿಗಳು ಬೇಕು ಅಂತ ಹೇಳಲಾಗಿದೆ. ಇನ್ನು ಈ ಹಿಂದಿನ YSR ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯದ ಸಾಲ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ನಾಯ್ಡು ಅವರು ಒತ್ತಿ ಒತ್ತಿ ಹೇಳ್ತಿದ್ದಾರೆ. ರಾಜ್ಯದ ಸಾರ್ವಜನಿಕ ಸಾಲ 2019ರಿಂದ 2020ರಲ್ಲಿ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದ 31.02% ಇದ್ದದ್ದು 2023-24ರ ವೇಳೆಗೆ 33.32%ಗೆ ಏರಿಕೆಯಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಆಂಧ್ರಪ್ರದೇಶದ ಬಜೆಟ್ 2023-24ರ ಪ್ರಕಾರ ರಾಜ್ಯದ ಒಟ್ಟು ಸಾಲ 4.3 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಕೆಯಾಗಿದೆ. ಆಂಧ್ರಪ್ರದೇಶದ ಮೇಲಿರುವಂಥ ಹೆಚ್ಚಿನ ಸಾಲದ ಹೊರೆಯನ್ನು ಕಡಿತಗೊಳಿಸೋಕೆ ಕೇಂದ್ರದಿಂದ ನಾಯ್ಡು ಅವರು ಕೋರಿರುವ ನೆರವಿನ ಸ್ವರೂಪ ಏನು ಅನ್ನೋದನ್ನು ಅವರು ಹೇಳ್ಕೊಳ್ಳಲಿಲ್ಲ. ಚುನಾವಣೆ ಸಮಯದಲ್ಲಿ 11 ಫೆಬ್ರವರಿ TDP ಪ್ರಧಾನ ಕಾರ್ಯದರ್ಶಿ ನಾರಾ ಲೋಕೇಶ್ ಅವರು Super 6 ಗ್ಯಾರಂಟಿಗಳನ್ನು ಘೋಷಿಸಿದರು. ಯುವಕರಿಗೆ ವಾರ್ಷಿಕ 20 ಲಕ್ಷ ಉದ್ಯೋಗ ಸೃಷ್ಟಿ, ಮಾಸಿಕ 3,000 ರೂಪಾಯಿಗಳ ನಿರುದ್ಯೋಗ ಭತ್ಯೆ, ಶಾಲೆಗೆ ಹೋಗುವ ಮಕ್ಕಳ ಪೋಷಕರಿಗೆ 15,000 ರೂಪಾಯಿ ನೀಡುವ ತಳ್ಳಿಕ್ಕಿ ವಂದನಂ ಯೋಜನೆ, ರೈತರಿಗೆ ವಾರ್ಷಿಕ 20,000 ರೂಪಾಯಿ ನೀಡುವ ಅನ್ನದಾತ ಯೋಜನೆ, ಪ್ರತಿ ಮನೆಗೆ ವಾರ್ಷಿಕ 3 ಉಚಿತ ಸಿಲಿಂಡರ್ಗಳನ್ನು ಒದಗಿಸೋದು, 18 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿ ಮಹಿಳೆಗೆ ತಿಂಗಳಿಗೆ 1,500 ರೂಪಾಯಿ ನೀಡೋದು, ಇವು Super 6 ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಜೊತೆಗೆ ವೃದ್ಧರು, ವಿಧವೆಯರು, ನೇಕಾರರು, ತೋಡಿ ಹೊಡೆಯುವವರು, ಮೀನುಗಾರರು, ಒಂಟಿ ಮಹಿಳೆಯರು, ಸಾಂಪ್ರದಾಯಿಕ ಚಮ್ಮಾರರು, ತೃತೀಯ ಲಿಂಗಿಗಳು, ಕಲಾವಿದರು, ಡಪ್ಪು ಕಲಾವಿದರು ಮತ್ತು ಕಲಾವಿದರಿಗೆ ಪಿಂಚಣಿಯನ್ನು ಮಾಸಿಕ 3,000 ರಿಂದ 4,000 ರೂಪಾಯಿಗೆ ಹೆಚ್ಚಿಸಲಾಗುವುದು ಅಂತ TDP ಭರವಸೆಯನ್ನು ನೀಡಿತ್ತು. ಇದೀಗ TDP ಚುನಾವಣೆಯಲ್ಲಿ ಗೆದ್ದು ನಾಯ್ಡು ಅಧಿಕಾರಕ್ಕೆ ಬಂದು ಸುಮಾರು 1 ತಿಂಗಳಾಗಿದೆ. ಜುಲೈನಲ್ಲಿ ಈ ಖಾತರಿಗಳನ್ನು ಜಾರಿಗೆ ತರೋಕೆ ಅಂದಾಜು 10,000 ಕೋಟಿ ರೂಪಾಯಿ ಅಗತ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಜೊತೆಗೆ ಆಂಧ್ರಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒದಗಿಸೋಕೆ ವಾರ್ಷಿಕ ಸುಮಾರು 2,000 ಕೋಟಿ ರೂಪಾಯಿಗಳು ಹೆಚ್ಚುವರಿ ಹಣ ಪಾವತಿಸಬೇಕಾಗಿದೆ. ನಾಯ್ಡು ಎದುರು ಈಗ ಅಮರಾವತಿ ರಾಜಧಾನಿ ಯೋಜನೆಯನ್ನು ಪೂರ್ಣಗೊಳಿಸೋದು, ರಾಜ್ಯದ ಆರ್ಥಿಕತೆಯನ್ನು ಸುಧಾರಿಸೋದು, ಸಾಲದ ಹೊರೆಯನ್ನು ತಗ್ಗಿಸೋದು ಹಾಗೂ ರಾಜ್ಯದ ಜನರಿಗೆ ತಮ್ಮ ಪಕ್ಷ ನೀಡಿರುವಂತಹ Super 6 ಗ್ಯಾರಂಟಿಗಳನ್ನು ಪೂರೈಸುವ ಆದ್ಯತೆಯ ಕೆಲಸಗಳಿದೆ.
ಅದಕ್ಕಾಗಿ ನಾಯ್ಡು ನಾನಾ ರೀತಿಯ ಕಸರತ್ತಿಗೆ ಕೈ ಹಾಕಿದ್ದಾರೆ, ಹಣ ಹೊಂದಿಸೋಕೆ ಹೆಣಗಾಡ್ತಾ ಇದ್ದಾರೆ. ಸದ್ಯಕ್ಕೆ 16 ಲೋಕಸಭಾ ಸಂಸದರನ್ನು ಹೊಂದಿರುವಂತಹ ನಾಯ್ಡು ಅವರ ಟಿಡಿಪಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಪ್ರಮುಖ ಮಿತ್ರ ಪಕ್ಷವಾಗಿದೆ. 1990ರ ದಶಕದ ಮಧ್ಯಭಾಗದಲ್ಲಿ ಎಬಿ ವಾಜಪೇಯಿ ನೇತೃತ್ವದ ಯುನೈಟೆಡ್ ಫ್ರಂಟ್ ಸಮ್ಮಿಶ್ರ ಸರ್ಕಾರದಲ್ಲಿ ಭಾರೀ ಚೌಕಾಶಿ ನಡೆಸುವ ಮೂಲಕ ನಾಯ್ಡು ಅವರು ಕಿಂಗ್ ಮೇಕರ್ ಆಗಿದ್ದರು. ಈಗ 30 ವರ್ಷಗಳ ಬಳಿಕ ಮತ್ತೆ ಅಂಥದ್ದೇ ಪರಿಸ್ಥಿತಿ ಎದುರಾಗಿದೆ. ಈಗಲೂ ಎನ್ಡಿಎಯಲ್ಲಿ ಬಿಹಾರದ ನಿತೀಶ್ ಜೊತೆಗೆ ನಾಯ್ಡು ಕಿಂಗ್ ಮೇಕರ್ ಆಗಿದ್ದಾರೆ. ರಾಷ್ಟ್ರಮಟ್ಟದ ಹುದ್ದೆಗಳಿಗಿಂತ ಆಂಧ್ರಪ್ರದೇಶದ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡೋದಾಗಿ ಹೇಳಿಕೊಂಡಿದ್ದಾರೆ. ಎನ್ಡಿಎಯಲ್ಲಿ ತಮಗಿರುವಂಥ ಅವಕಾಶವನ್ನು ಬಳಸ್ಕೊಳ್ಳೋಕೆ ನಾಯ್ಡು ತಂತ್ರಗಳನ್ನು ಹೆಣಿತಾ ಇದ್ದಾರೆ. ರಾಜ್ಯಕ್ಕಾಗಿ ಮೋದಿ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತಾನೇ ಇದ್ದಾರೆ. ಏಕಪಕ್ಷೀಯವಾಗಿ ತಮಗಿಷ್ಟ ಬಂದಂತೆ 10 ವರ್ಷಗಳ ಆಡಳಿತ ನಡೆಸಿರುವ ಮೋದಿಯನ್ನು ನಾಯ್ಡು ಆಂಧ್ರದತ್ತ ಎಳಿತಾ ಇದ್ದಾರೆ. ಆಂಧ್ರಕ್ಕಾಗಿ ನಾಯ್ಡು ಬೇಡಿಕೆಗಳು ಮೋದಿಗೆ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆಗಳು ಸಹ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.